ಸ್ನೇಹಿತರೆ ಮೊದಲನೇದಾಗಿ ಮೊನ್ನೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ತಮ್ಮ ಸಂಪುಟವನ್ನು ಪುನರ್ರಚಿಸಿದ್ದಾರೆ ಅದರಲ್ಲಿ ಬಹಳ ಭಾರತದ ಎಲ್ಲ ಸಮುದಾಯಗಳಿಗೂ ಕೂಡ ಅವಕಾಶವನ್ನು ಕೊಡ್ತಕ್ಕಂತ ದೊಡ್ಡ ಮಹತ್ತರವಾದಂತೆ ಕೆಲಸ ಮಾಡಿದ್ದಾರೆ ಒಟ್ಟು 77 ಮಂತ್ರಿಗಳಲ್ಲಿ 52 ಜನ ಓಬಿಸಿ ಎಸ್ಸಿ ಎಸ್ಟಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು 52 ಜನರು ಎವರ್ ಇನ್ ದಿ ಹಿಸ್ಟರಿ ಆಫ್ ಇಂಡಿಯನ್ ಪೊಲಿಟಿಕ್ಸ್ ಎವರ್ ಇನ್ ದಿ ಹಿಸ್ಟರಿ ಆಫ್ ಇಂಡಿಯನ್ ಡೆಮೋಕ್ರೆಟಿಕ್ ಕ್ಯಾಬಿನೆಟ್ ಅದರ ಜೊತೆಗೆ 11 ಜನ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಮಹಿಳೆಯರಲ್ಲೂ ಕೂಡ ಎಲ್ಲ ವರ್ಗದವರು ಕೂಡ ಇರುವಂಥದ್ದಕ್ಕೆ ಮಾಡಿಕೊಟ್ಟಿದ್ದಾರೆ ಇದೊಂಥರ ಅಹಿಂದ ಅಂತೇನು ಸಿದ್ದರಾಮಯ್ಯ ಹೇಳ್ತಾ ಇರ್ತಾರೆ ಆ ರೀತಿಯಾದಂಥ ಅಹಿಂದ ಕ್ಯಾಬಿನೆಟ್ ಇದು ಯಾಕೆ ಅಂತಂದರೆ ಮೋದಿಯವರೇ ನನಗೆ ಭಾಳ ಅಭಿಮಾನ ಅನ್ನಿಸ್ತದೆ ಯಾಕೆಂದರೆ ಭಾರತದ ಹಿಂದುಳಿದ ವರ್ಗಗಳ ಮೊದಲ ಪ್ರಧಾನಮಂತ್ರಿ ಬಹುಶಃ ಇವರೇ ಕೊನೆ ಆಗ್ಬೋದು ಹಿಂದುಳಿದ ವರ್ಗಗಳಲ್ಲಿ ಆದರೂ ಕೂಡ ಒಂದು ಹೆಮ್ಮೆ ಇತ್ತು ಒಬ್ಬ ಹಿಂದುಳಿದ ವರ್ಗಗಳ ನಾಯಕ ಯಾವುದೇ ರಾಜರ ಮಹಾರಾಜರ ಈ ಬ್ಯಾಕ್ಗ್ರೌಂಡ್ ಇಲ್ಲದೆ ಯಾವುದೇ ಅಡ್ರೆಸ್ಸು ಕೂಡ ಇಲ್ಲದೆ ನನಗೆ ಜನರ ಕೆಲಸ ಮಾಡಿಕೊಂಡು ಪಕ್ಷದ ಕೆಲಸ ಮಾಡಿಕೊಂಡು 13 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಈಗ 7 ವರ್ಷ ತುಂಬಿಸಿದ್ದಾರೆ ಪ್ರಧಾನಮಂತ್ರಿಗಳಾಗಿ ಅದರ ಜೊತೆಗೆ 7 ಜನರನ್ನ ಫಾರ್ ದೇರ್ ಪರ್ಫಾರ್ಮೆನ್ಸ್ ದೇವರ್ ಡ್ರಾಪ್ಡ್ ಅದು ಭಾಳ ಧೈರ್ಯ ತೋರಿಯುವಂಥದ್ದು ಭಾಳ ಮೆಚ್ಚಬೇಕಾದಂಥ ವಿಚಾರ ಹಾಗಾಗಿ ಇವತ್ತೇನು ಒಂಥರ ಮಂಡಲ ಮಂತ್ರಿಮಂಡಲ ಇದೆ ಮಂಡಲ್ ಕಮಿಷನ್ ನಾವು ಏನು ಹೇಳ್ತೀವಿ ಅದರ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ 4 ಜನರಿಗೆ ಅವಕಾಶ ಕೊಟ್ಟು ಈಗ 5 ಜನರು ಒಟ್ಟು ನಮ್ಮ ರಾಜ್ಯದ ಒಂದು ಕೇಂದ್ರದಲ್ಲಿ ಪ್ರತಿನಿಧಿಸುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಸ್ವಾಗತ ಮಾಡ್ತಾ ನಮ್ಮ ರಾಜ್ಯದಿಂದ ಮಂತ್ರಿಗಳಾಗಿರ್ತಕ್ಕಂಥವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ತಮ್ಮೆಲ್ಲರ ಪರವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತಾ